Gurraj Shetty, Ganti Hole. Manya Sabadhyakshare. Vengadesh. Prashne Sankhya 544. Manya Pashu Sangopane Mattu Resme Sachivarige Prashne. Adhyakshare Uttara Hole, sir. Manya Sabadhyakshare. Ondu Swalpa Aashcharya Anta Helabodu Anta Ondu Mahiti Helibidtene. Uttara Kottidare. Namalirua Januaru Sankhye 83,000. Iruva doctor, veterinary doctor, atau go doctor antele yen helteve, ibru. Idu yav ratio dalu illa. Manne abhyasa vargadalli swalpa adhyayana madi anta helidre, madi swalpa tale visayagide iga. 40,000 januarige obbaru vaidyaru iddare. Kanoonalli 4,000-kke obbaru irbeku antele heli ondu niti ide. Adre illi 40,000-kke ondu vaidya adhikarigalu iddare. ನಾನು ಸ್ವಲ್ಪ ಆಚೆ ಈಚೆ ಜಿಲ್ಲೆ ಮತ್ತು ನಮ್ಮ ಹಿರಿಯ ಶಾಸಕರಿಗೆಲ್ಲ ಕೇಳಿದೆ ಇದು ಉಡುಪಿ ಜಿಲ್ಲೆ ಪೂರ್ತಿ ಜಿಲ್ಲೆಯಲ್ಲಿ ಹೀಗೆ ಇದೆ ದಕ್ಷಿಣ ಕನ್ನಡ ನಮಗಿಂತ ಸ್ವಲ್ಪ ಪರವಾಗಿಲ್ಲ ಉತ್ತರ ಕನ್ನಡ ನಮಗಿಂತ ವರ್ಸ್ಟ್ ಇದೆ ಈ ರೇಷಿಯೋದಲ್ಲಿ ಈ ಹಂತಕ್ಕೆ ಜೂನಿಗೆ 3 ಲಕ್ಷ ಲೀಟರ್ ಹಾಲು ಬರಬೇಕಿತ್ತು ಈಗ ಇದು 1.5 ಲಕ್ಷಕ್ಕೆ ಬಂದಿದೆ ನಾವು ಕೃಷಿ ಕಮ್ಮಿ ಆಗ್ತಾ ಇದೆ ಹೈನುಗಾರಿಕೆ ಕಮ್ಮಿ ಆಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದೇವೆ ಆದರೆ ನಮ್ಮ ಕಣ್ಣು ಎದುರುಗಡೆ ಈ ರೀತಿ ಬರ್ನಿಂಗಿದೆ ಇದು ಈ ರೀತಿ ಈಗ ಮೇಂಟೈನ್ ಮಾಡದೇ ಇದ್ದರೆ ಮುಂದೆ ಆಮೇಲೆ ಫ್ರೀಯಾಗಿ ನಾವು ಗೋವುಗಳನ್ನು ಕೊಡ್ತೇವೆ ಅಂತ ಹೇಳಿದರು ಸಾಕ್ಲಿಕ್ಕಿಲ್ಲದ ಪರಿಸ್ಥಿತಿ ಆ ಸಿಸ್ಟಮೇ ತಪ್ಪಿ ಹೋಗುವಂಥ ಕಷ್ಟ ಇದೆ ಸೀದ ವ್ಯತ್ಯಾಸ ಏನಂತಲೇ ಹೇಳಿದರೆ ನಾವು ಡೈರೆಕ್ಟಾಗಿ ಟ್ಯಾಕ್ಸಲ್ಲಿ ಟಾಪ್ 5 ಅಲ್ಲಿ ಬರ್ತೇವೆ ಅದ್ರ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟೆ ಬಾಟಮಲ್ಲಿ ಇರ್ತೇವೆ ಒಂಚೂರು ಅಧ್ಯಕ್ಷರೇ ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಅನ್ನೋ ಒಂದು ಹೇಳೋದು ಒಳ್ಳೇದೇ ಅಲ್ಲದೆ ಇಲ್ಲದೇ ಇದ್ರೆ ಭಾರಿ ವರ್ಸ್ಟ್ ಪರಿಸ್ಥಿತಿ ಬರ್ತದೆ ಎದುರುಗಡೆ ಕಣ್ಣು ಎದುರುಗಡೆ ಹಸುಗಳು ಸಾಯೋದು ದಾರಿಯಲ್ಲಿ ಆಕ್ಸಿಡೆಂಟ್ ಆದದ್ದು ನೋಡಿದಾಗ ಯಾವುದೋ ಹಿಂದೂ ಸಂಘಟನೆಯವರು ಬಂದು ಅದನ್ನು ತಂದು ಡಾಕ್ಟ್ರಿಗೋಸ್ಕರ ಕಾದು ಅವ್ರು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಕಡೆ ಆದರೆ ಇದು ಗಂಭೀರ ಇದೆ ಅಧ್ಯಕ್ಷರೇ ಸ್ವಲ್ಪ ಇದ್ರ ಬಗ್ಗೆ ಏನು ಅನ್ನುವಂಥದ್ದು ಕರಾವಳಿ ಜಿಲ್ಲೆಗೆ ಈ ರೀತಿ ಆಗ್ತಾ ಇರೋದು ನಾನು ಇದು ಆರಂಭ ಮಾಡಿದ್ದು ಮಾತ್ರ ಇದು ಸಾಕು ಈ ಸರ್ತಿಗೆ ಆದರೆ ತುಂಬ ಇಲಾಖೆಗಳಲ್ಲಿ ಈ ರೀತಿ ತುಂಬ ಕಮ್ಮಿ ಅನ್ನುವಂಥದ್ದಿದೆ ಚೂರು ಹೇಳೋರಿಲ್ಲ ಕೇಳೋರಿಲ್ಲ ಹೇಳಿದ್ದೀರಿ ಈಗ ಅಧ್ಯಕ್ಷರು ಒಂದು ಸ್ವಲ್ಪ ಇದ್ರ ಬಗ್ಗೆ ಸಚಿವರಿಗೆ ಒಂದು ಸ್ವಲ್ಪ ಹೇಳಬೇಕಂತ ಕೇಳ್ಕೊಳ್ತೇನೆ ಸಭಾಧ್ಯಕ್ಷರ ಮಾನ್ಯ ಸದಸ್ಯ ಹೇಳ್ತಾರೆ ಸತ್ಯ ಇದೆ ಅಲ್ಲಿ ಡಾಕ್ಟ್ರುಗಳು ಮತ್ತು ವೆಟರ್ನರಿ ಇನ್ಸ್ಪೆಕ್ಟರ್ ಕಡಿಮೆ ಇದ್ದಾರೆ ಅದಕ್ಕೀಗ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ ಈಗ ನಾವು 200 ಇನ್ಸ್ಪೆಕ್ಟರ್ಗಳನ್ನ ನಾವೀಗ ಅಪಾಯಿಂಟ್ ಮಾಡ್ಕೋತಾ ಇದೆ ಮೊದಲನೇದು ಈ ವಿತ್ ಇನ್ 2 ಮಂತ್ಸ್ ಒಳಗೆ ಆಗ ಹೆಚ್ಚಿಗೆ ಆ ಕಡೆ ಎಲ್ಲೆಲ್ಲಿ ಖಾಲಿ ಜಾಸ್ತಿ ಇದೆ ಅಂಥ ಕಡೆಗೆ ನಾವು ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ ಮತ್ತು ಡಿಸೆಂಬರ್ ಒಳಗಡೆ 400 ಜನ ಡಾಕ್ಟ್ರ್ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಆಗ ಮೊದಲನೇ ಪ್ರಿಯಾರಿಟಿ ಆ ಎಲ್ಲೆಲ್ಲಿ ಕಡಿಮೆ ಇದೆ ಯಾವ ಜಿಲ್ಲೆ ಕಡಿಮೆ ಇದೆ ಆ ಜಿಲ್ಲೆಗಳಿಗೆ ಪ್ರಿಯಾರಿಟಿ ಕೊಟ್ಟು ಅದನ್ನು ಮಾಡ್ತಾರೆ ಮತ್ತು ಅವ್ರು ಹೇಳಿದ ನಿಜ ಒಬ್ಬ ಡಾಕ್ಟ್ರಿಗೆ 5,000 ರಾಸುಗಳು ಅಂತ ಫಿಕ್ಸ್ ಆಗಿದೆ ಅಲ್ಲಿ ಡಾಕ್ಟ್ರ್ ಕಡಿಮೆ ಇರೋದ್ರಿಂದ ಸಂಖ್ಯೆ ಅಲ್ಲಿ ಇದಾಗಿದೆ ಅದು ಮಾಡ್ತೇವೆ ಅದನ್ನ ಮಾಡಿ ಖಂಡಿತ ಮಾಡಿಕೊಡ್ತೇವೆ ಇತ್ತೀನ ಡಿಸೆಂಬರ್ ಒಳಗಡೆ ನಿಮಗೆ ನಿಮ್ಮ ಜಿಲ್ಲೆಗಳಿಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಡಾಕ್ಟ್ರನ್ನ ಹಾಕ್ಕೊಡ್ತೇವೆ ಮತ್ತು ಹೆಚ್ಚುವರಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸದ್ಯ ಅದನ್ನು ಸಹ ನಾವು ಮಾಡ್ತೇವೆ ಅದು ಒಂದೇ ಸೆಕೆಂಡ್ ಅದರಲ್ಲಿಗ ನಾನೀಗ ಅಪಾಯಿಂಟ್ಮೆಂಟ್ ಅನ್ನೋದು ಒಂದು ಕತೆ ಇದೆ ಅದು ತುಂಬ ಕಮ್ಮಿ ಇದೆ ಮಾಡ್ಕೊಳ್ಳಿ ಅದು ಚಿಂತೆ ಇಲ್ಲ ಕೆಲವು ಕಡೆ ಒಳ್ಳೆ ರೇಷನ್ ಇದೆ 400ಕ್ಕೆ ಒಂದು ಡಾಕ್ಟರ್ ಇದ್ದ ಜಿಲ್ಲೆಗಳು ತಾಲೂಕನ್ನು ನಮ್ಮ ಮಾಹಿತಿ ತಗೊಂಡೆ ಒಳ್ಳೆಯದು ಮೆಡಿಸಿನ್ನಲ್ಲಿ ಸಹಿತ ಸೇಮ್ ಸಂಖ್ಯೆ ಇರುವ ಬೆಳಗಾವಿ ಜಿಲ್ಲೆಯಲ್ಲಿ 12 ಕೋಟಿ ಕೊಟ್ಟಿದ್ದಾರೆ ನಮಗೆ 70 ಲಕ್ಷ ಇದೆ ನಾನು ಹೇಳಿದ್ದು ತುಂಬ ಪಾರ್ಷಿಯಾಲಿಟಿ ಅಂದರೆ ಈ ರೀತಿ ಡಿಫರೆನ್ಸನ್ನು ತಕ್ಷಣಕ್ಕಾದರೂ ವರ್ಗಾವಣೆ ಮೂಲಕ ಆದರೂ ಸರಿ ಮಾಡಿಕೊಡಿ ಸಚಿವರೇ ಅಧ್ಯಕ್ಷರು ಈಗ ರಾಜ್ಯ ಮಟ್ಟದ ಸಮಸ್ಯೆ ಎಲ್ಲ ಕ್ಷೇತ್ರಗಳಿಗೆ ಸಮಸ್ಯೆ ಇದೆ ನನ್ನ ಕ್ಷೇತ್ರ ಕೂಡ ಸಮಸ್ಯೆಗೆ ಇದೆ ಸಚಿವರ ಬಲ ಗಂಭೀರವಾಗಿ ತೆಕ್ಕೊಂಡು ಇದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಈ ರಾಜ್ಯಕ್ಕೆ ಸೂಚಿಸಬೇಕು ಹಣಕಾಸು ಇಲಾಖೆಯವರಿಗೆ ಮಂಜೂರಾತಿ ಇನ್ನು ಎಕ್ಸ್ಟ್ರಾ ಕೇಳಿದ್ದೀವಿ ನಾನು ತೊಂದರೆ ಇಲ್ಲ ಮಾಡ್ಕೊಡ್ತೀನಿ ಅಲ್ಲ ಎಲ್ಲ ಇಲಾಖೆಯವರು ಕೂಡ ಸಹಕಾರ ಕೊಡಬೇಕು ಮನುಷ್ಯರಿಗೆ ಮಾತ್ರ ಬದುಕುವಂಥ ಹಕ್ಕಲ್ಲ ಪ್ರಾಣಿಗಳನ್ನ ನಮಗಿಂತ ಜಾಸ್ತಿ ಬದುಕುವಂಥ ಹಕ್ಕಿದೆ ಯಾಕೆ ನಮಗೆ ಬಾಯಿ ಬರ್ತದೆ ಅದಕ್ಕೆ ಬಾಯಿ ಬರುವುದಿಲ್ಲ ಅದರ ಬಗ್ಗೆ ಕಾಳಜಿ ನಾವೆಲ್ಲ ತೆಗೊಳ್ಬೇಕು ಮಂತ್ರಿಗಳು ಕೂಡ ಮುತುವರ್ಜಿ ವಹಿಸಿಕೊಂಡು ಮುಖ್ಯಮಂತ್ರಿಗೆ ಸಲಹೆ ತೆಕ್ಕೊಂಡು ಮಾಡಬೇಕು ಮತ್ತು ನನ್ನ ಇನ್ನೊಂದು ಇದರಲ್ಲಿ ವಿಜಿಬಿ ಸಂಬಂಧಪಟ್ಟ ಹಾಗೆ ಈಗ ವೆಟರ್ನರಿ ಬರೀ ಗೌರ್ಮೆಂಟ್ ಕಾಲೇಜ್ ಮಾತ್ರ ಇದೆ ಇವರು ಭಾಳಷ್ಟು ಯುವಕರಿಗೆ ಅವ್ರು ಕಲೀಲಿಕ್ಕೆ ಬರಬೇಕು ಸೀಟ್ ಸಿಗ್ತಾ ಇಲ್ಲ ಈ ಪ್ರೈವೇಟ್ ಕಾಲೇಜ್ ನಾವು ಬೇರೆದಾಗ ಮೆಡಿಕಲ್ ಕಾಲೇಜ್ ನಾವು ಪ್ರೈವೇಟಿಗೆಲ್ಲ ಅವಕಾಶ ಮಾಡಿ ಕೊಡುವಾಗ ವೆಟರ್ನರಿ ಕಾಲೇಜ್ ಯಾಕೆ ನಾವು ಪ್ರೈವೇಟ್ನ ಅವಕಾಶ ಕೊಡೋದಿಲ್ಲ ಆದ ಕಾರಣ ಆಲೋಚನೆ ಆಗುತ್ತೆ ಅಂತ ಹೇಳಿ ಕಲ್ತವ್ರು ರೆಡಿ ಇರುವವರು 1,000 ಜನ ಇದ್ದಾರೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಅದು ಸಮಸ್ಯೆ ಬೇರೆ ಎಲ್ಲಾ ವಿಚಾರಗಳನ್ನು ಇವತ್ತು ಬಹುಶಃ ನೋಡಿದ್ರು ಬಾಲಕೃಷ್ಣ ಅಧ್ಯಕ್ಷರೇ ಒಂದೇ ಸರಿ ಸೇಮ್ ಸಬ್ಜೆಕ್ಟ್ ಮಾನ್ಯ ಅಧ್ಯಕ್ಷರೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅದಕ್ಕೆ ಮಾನ್ಯ ತಮ್ಮ ಮುಖಾಂತರ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ
ಅಲ್ಲಿದಂತ ಭೋಜನಾಲಯ ಆಯ್ತು ಅದು ಇಲ್ಲ ಅಲ್ಲಿ ಎಷ್ಟು ಸಮಸ್ಯೆ ಮಾತಾಡ್ತೀವಿ. ಈಗ ನಾವು ಈಗ ಪ್ರಾಣಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ, ನೀವು ಪ್ರಾಣಿಗಳ ಡಾಕ್ಟರ್ಗಳು ಆಗುವಂತಹ ಅವ್ರ ಬಗ್ಗೆ ಚರ್ಚೆ ಮಾಡ್ತಿದ್ರಿ, ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ ಪ್ರಶ್ನೆ ಹೋಗ್ತಾರ. ಅದಕ್ಕೆ ಸಂಬಂಧ ಪ್ರಶ್ನೆ ಪ್ರಾಣಿಗಳ ಸಂಬಂಧಪಟ್ಟಾಗೆ ಕೇಳಿ. ಈಗ ಕೆಲಸ ಡಾಕ್ಟರ್ ಅದನ್ನ ನಾವು ಹೇಳಿದೇವಲ್ಲ. ಈಗ ಅಲ್ಲಿ ಊಟ ವ್ಯವಸ್ಥೆ ಇಡೀ ಸೋರ್ತಾ ಇದೆ, ಬಿಲ್ಡಿಂಗ್ ರೈಟಿಂಗ್ ಅಲ್ಲಿ ಕೇಳಿ ಮಂತ್ರಿಗಳಿಗೆ ಸರಿಪಡಿಸಿಕೊಡ್ತಾರೆ. ವಿದ್ಯಾರ್ಥಿಗಳು ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಅಲ್ಲಿ ಮುಗಿಸ್ತಾ ಅಧ್ಯಕ್ಷರೇ. ದಯವಿಟ್ಟು ನಾವು ಮೊಟ್ಟ ಮೊದಲನೇ ಫಸ್ಟ್ ಟೈಮ್ ಗೆದ್ದಿದ್ದು ಅಧ್ಯಕ್ಷರೇ, ತಮ್ಮ ಸಲಹೆ ಸೂಚನೆ 3 ದಿವಸ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು ಧನ್ಯವಾದ ತಮಗೆ. ನಾನು ಇಷ್ಟೇ ವಿನಂತಿ ಮಾಡ್ಕೊ, ಅಲ್ಲಿದ್ದಂತ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿದೆ, ಅಲ್ಲಿದ್ದಂತ ಭೋಜನಾಲಯ ಇಡೀ ಸೋರ್ತಾ ಇದೆ. 300 ವಿದ್ಯಾರ್ಥಿಗಳು ಕಲಿತ 250 ವಿದ್ಯಾರ್ಥಿಗಳು ಅಲ್ಲಿ ವಾಸ ಆಗ್ತಾರೆ. ಅಲ್ಲಿನ ಸ್ಥಿತಿ ತಾವು ದಯವಿಟ್ಟು ಅಲ್ಲಿನ ಡೀನ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ನನ್ನ ಸಚಿವರ ಮುಖಾಂತರ ಹೇಳಿ ಆದಷ್ಟು ಬೇಗ ರಿಪೇರಿ ಮಾಡಿದ್ರೆ ಹಣದ ಕೊರತೆ ಅಂತಾರೆ. ಶೀಘ್ರವಾಗಿ ತಾವು ಮಾನ್ಯ ಮಂತ್ರಿಗಳಿಗೆ ಉತ್ತರ ಕೊಡ್ಬೇಕನ್ನ ವಿನಂತಿ ಮಾಡ್ಕೊಂಡು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಮಂತ್ರಿಗಳಿಗೆ. ಇಲ್ಲ ನಿನ್ನೆ ಬಂದು ಹೇಳಿದ ನೋಡಿ, ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ನೀವು ನಿಮ್ಮ ಲೆಟರ್ ಪ್ಯಾಡ್ ತೆಗೆದು ಈ ಸಮಸ್ಯೆ ಈ ರೀತಿ ಇದೆ, ಮಾನ್ಯ ಕಚೇರಿಗೆ ಹೋಗಿ ರೈಟಿಂಗ್ ಅಲ್ಲಿ ಕೊಡಿ, ಆಗದಿದ್ರೆ ಮತ್ತೆ ರೇಸ್ ಮಾಡ್ಬೋದು. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ ಅವ್ರಿಗೆ. ಅಧ್ಯಕ್ಷರೇ, ಪಶು ಸಂಗೋಪನಾ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣದಲ್ಲಿ ಇವತ್ತು ಸಾಕಷ್ಟು ಗೂಳಿಗಳಿರ್ಬೋದು, ಎತ್ತುಗಳಿರ್ಬೋದು, ಅವಕ್ಕೆ ವಾರಸುದಾರ ಇಲ್ಲ. ಪ್ರತಿ ವಾರಕ್ಕೂ 1 ಅಥವಾ 2 ಪ್ಲಾಸ್ಟಿಕ್ ತಿಂದ ಕೆಸಿಂದ ಇವತ್ತು ಸಾಯ್ತಕ್ಕಂಥದ್ದು ನಾವು ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀವಿ. ದಯಮಾಡಿ ಪಶು ಸಂಗೋಪನಾ ಇಲಾಖೆಯ ಸಚಿವರು, ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಆ ದನಗಳಿಗೆ ಗುರ್ತು ಮಾಡಿ, ಗೂಳಿಗಳಿಗೆ ವಾರಸದಾರಪ್ಪ ಇಲ್ಲ ಅಂತೇಳಿ ಗುರ್ತು ಮಾಡಿ ಅವ್ರು ಸಮೀಪದ ಗೋಶಾಲೆ ಕಳಿಸ್ತಾರ. ಪ್ರತಿಯೊಂದಕ್ಕೂ ತಾವು ಉಳಿಸ್ದಂಗ ಸಚಿವರಿಗೆ ವಿನಂತಿ ಮಾಡ್ತೀನಿ. ನಾನು ದಯಮಾಡಿ ಗೂಳಿಗಳು ಸತ್ತವ ಅಧ್ಯಕ್ಷರೇ, 8 ಗೂಳಿಗಳು ಸತ್ತವ. ದಯಮಾಡಿ ಕೊಡ್ತೀನಿ ಅಧ್ಯಕ್ಷರೇ.